ನೋಡಿ, ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ. ಸಂಖ್ಯಾಶಾಸ್ತ್ರ ಅಧ್ಯಾಯದ ಮೇಲೆ ಮಾಡೆಲ್ ಕ್ವಶನ್ ಪೇಪರ್ 23ಗೆ ಬಂದಿರತಕ್ಕಂಥ ಪ್ರಶ್ನೆಗಳೇನು ಅಂತ ನೋಡೋಣ. ಮೊದಲನೇ ಪ್ರಶ್ನೆ ಸರಾಸರಿ ಮೇಲೆ ಬಂದಿದೆ. ವರ್ಗೀಕೃತ ದತ್ತಾಂಶಗಳನ್ನು ಕೊಟ್ಟಿದ್ದಾರೆ, ಸರಾಸರಿಯನ್ನು ನಾವು ಕಂಡುಹಿಡಿಬೇಕಾಗಿದೆ. ಸರಿ, ಇದಕ್ಕೆ ನೀವು ಒಂದೆರಡು ಹೆಚ್ಚುವರಿಯಾಗಿರ್ತಕ್ಕಂಥ ಲೆಕ್ಕಾಚಾರಗಳನ್ನು ಮಾಡ್ಕೋಬೇಕಾಗ್ತದೆ. ಒಂದು, ವರ್ಗಾಂತರದ ಮಧ್ಯಬಿಂದು ತಕ್ಕೋಬೇಕು, ಆಮೇಲೆ ಎಫ್ ಐ ಇಂಟು ಎಕ್ಸ್ ಐ ಗುಣಾಕಾರ ಮಾಡಿಕೊಂಡು ಅದರ ಮೊತ್ತವನ್ನು ಕಂಡುಹಿಡ್ಕೋಬೇಕು. ಇದಿಷ್ಟು ನಮ್ಮ ಕೆಲಸ. ಮೊಟ್ಟ ಮೊದಲಿಗೆ ಆವೃತ್ತಿಯ ಮೊತ್ತವನ್ನು ಎಲ್ಲರೂ ಕಂಡುಹಿಡೀರಿ. ಎರಡು ಕಾಲಂ ಬರ್ಕೊಂಬಿಟ್ರೆ ಪಟ್ಟಣಕ್ಕೆ ವಿಕ್ಲಿ, ಅದಕ್ಕೆ ಎಷ್ಟು ಹೊತ್ತಾಗೋದೈತಿ? ಈ ಸೊಲ್ಯೂಷನ್ ಪರಿಹಾರದ ಭಾಗದೊಳಗೆ ಇವೆರಡು ಕಾಲಂ ಬರೋಕ್ಕೆ ಎಷ್ಟು ಹೊತ್ತಾಗೋದು ಬರೆದು ಬಿಡ್ರಿ. ಮತ್ತು ಸಿಗ್ಮಾ ಎಫ್ ಐ ಎಷ್ಟಾಗ್ತದೆ ಹೇಳ್ರಿ. ಸಿಗ್ಮಾ ಎಫ್ ಐನ ಬೆಲೆ 50 ಆಗ್ತದ? ಸ್ವಲ್ಪ ಮುಂದೆ ಓಡಬೇಡ್ರೆ, ಭಾಳ ನನ್ನ ಜೊತೆನೇ ಹೋಗ್ರಿ. ಮಧ್ಯಬಿಂದು 0 + 20/2 ಅಂದರೆ 10 ಬರ್ತದೆ, 10. ನೆಕ್ಸ್ಟ್ 40 + 20 (60/2) ಅಂದರೆ 30 ನೋಡ್ರಿ. 10 ಹೆಚ್ಚಾಗ್ಯದ, ಹಂಗೆ 40 ಎಷ್ಟಾಗಬೇಕದು? 50 ಆಗ್ಬೇಕಿಲ್ಲ. ನೆಕ್ಸ್ಟ್ 70, 80 90. ಓಕೆ, ಎಕ್ಸ್ ಐ ಮಧ್ಯಬಿಂದು, ವರ್ಗಾಂತರದ ಮಧ್ಯಬಿಂದುಗಳನ್ನು ಕಂಡುಹಿಡ್ಕೊಂಡ್ರಿ. ಎಫ್ ಐ ಇಂಟು ಎಕ್ಸ್ ಐ 12 × 10 = 120. ಹಾಂ, 3 × 4 = 12, 1 ಕೈಲ 3 × 3 = 4, 0 × 0 = 2. ಆಮೇಲೆ 8 × 8 = 40, ಮುಂದೊಂದು 0 = 400. ನೆಕ್ಸ್ಟ್ 6 × 7 = 42, 0, 90 × 10 = 900. ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಬೆಲೆಯನ್ನು ಹೇಳಬೇಕು. ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಎಷ್ಟು? 2760. 2760 ಎಫ್ ಐ ಎಕ್ಸ್ ಐದು ಮೊತ್ತ 2760. ಮುಂದಿನ ಒಂದು ಲೆಕ್ಕಾಚಾರಕ್ಕೆ ಹೋಗೋಣ. ಸರಾಸರಿಯನ್ನು ಕಂಡುಹಿಡಿಬೇಕಾಗಿದೆ ನೇರ ವಿಧಾನದಿಂದ. ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಟೋಟಲ್ ತಪ್ಪು ಹೇಳಿದ್ರಿ, 2000 ಹೇಳ್ರಿ. ಉಳಿದಿನವ್ರು ಕನ್ಫರ್ಮ್ ಮಾಡ್ಕೋರಿ, ಯಾಕೆ ತಪ್ಪಾತ ರೀ? 2260 2260 ಮತ್ತು ಅದರ್ ಸರ್ ನಿಮ್ಮದು ನಿಮ್ಮದು ಇಷ್ಟ ಬಂದದಲ್ಲ, 2260 ಬಂದದ. ಸರಿ, ಸರಾಸರಿ ಸೂತ್ರ ಬರ್ಕೊಂಡು ಇಲ್ಲಿ ಬೆಲೆ ಹಾಕ್ಕೊಳ್ಳೋಣ. 2260 ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಎಷ್ಟದ ನೋಡಿ, 50 ಅದ. ಭಾಳ ಸುಲಭ ಅದ, 50 ಹಾಕ. ಈಗ ನಾವೇನು ಮಾಡೋಣ, 00 ಹೊಡೆದಾಕ್ಬಿಡೋಣ. 00 ತೆಗೆದ್ರೆ 226 ಡಿವೈಡೆಡ್ ಬೈ ಎಷ್ಟು ಬಂತು? 5 ಬಂತು. 5 × 4 = 20, ಸಾರಿ 5 × 20 5 × 4 = 20, ಮುಂದೆ 2 × 20 = 26, 5 × 5 = 25 ಪಾಯಿಂಟ. 1 × 1 = 10 ಆಯ್ತು, 5 × 2 = 10 45.2 ಸರಾಸರಿ 45.2 ಬರ್ತದೆ. 45.2 ಮುಂದಿನ ಪ್ರಶ್ನೆ, ಮಧ್ಯಾಹ್ನವನ್ನು ಕಂಡುಹಿಡಿದ ನೋಡಿ. ನೀವು ಪರಿಹಾರದ ಭಾಗದೊಳಗೆ ಏನು ಮಾಡ್ರಿ ಅಂದರೆ, ಇವೆರಡೂ ಕಾಲಂ ಬರ್ಕೋರಿ. ವರ್ಗಾಂತರ ಮತ್ತು ಆವೃತ್ತಿ ಬರೀರಿ ಬೇಗ. ವರ್ಗಾಂತರ ಮತ್ತು ಆವೃತ್ತಿಗಳನ್ನು ಬರೆದು ಸಂಚಿತ ಆವೃತ್ತಿ ಲೆಕ್ಕ ಮಾಡ್ಕೊಳ್ಳೋಣ. ಒಂದು ಕಾಲಂ ಎಕ್ಸ್ಟ್ರಾ ಮಾಡ್ಕೋಬೇಕಾಗ್ತತಿ. ಬಹುಲಕ್ಕದೊಳಗೆ ಏನು ಮಾಡೋದು ಹತ್ತಂಗಿಲ್ಲ. ಬರೆದ್ರಿ ಎರಡು ಕಾಲಮ. ಸರಿ, ಇವಾಗ ಏನು ಮಾಡೋಣ, ಸಂಚಿತ ಆವೃತ್ತಿ ಕಂಡುಹಿಡಿಯೋಣ. 5 × 5 ಇಡ್ತೀರಿ, 5 × 8 ಕೊಡಿಸ್ರಿ, 8 × 5 13, 13 × 10 ಕೊಡಿಸಿದ್ರೆ 33, 33 × 10 = 43 ಏನು ಈ ಏನಾದ್ರು 13 × 20 ಕೊಡಿಸ್ರಿ, ಎಷ್ಟು ಆತು ಮತ್ತೆ? 33 ಆಯ್ತಲ್ಲ. ಹಾಂ, 33 × 15 ಕೊಡಿಸಿರ, 43 × 5 48 48 × 7 55 55 × 5 = 60 ಅಂದರೆ ಎನ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಅಥವಾ ಎನ್ ಈಕ್ವಲ್ ಟು ಎಷ್ಟು ಬಂತಂದು ಹಂಗಾತು? 60. ಕೊನೆಗೇನು ಬಂದಿರ್ತದಲ್ಲ, ಇದು ಪ್ರಾಪ್ತಾಂಕಗಳ ಮೊತ್ತಕ್ಕೆ ಸರಿಯಾಗಿರ್ತದೆ. ಸಂಚಿತ ಆವೃತ್ತಿಯ ಕೊನೆ ಬೆಲೆ
ಎನ್ ಬೈ ಟು ತಕ್ಕೋಬೇಕು ಮೊದಲು, ಎನ್ ಅಪಾನ್ ಟು ಮಾಡೋಣ, 60/2 ಮಾಡಿ 60/2 ಅಂದರೆ ಎಷ್ಟು ಬರ್ತದೆ? 30 ಬರ್ತದೆ. 30ನೇ ಪ್ರಾಪ್ತಾಂಕ ಯಾವ ವರ್ಗಾಂತರದ ಬರ್ತೈತಿ ನೋಡ್ಬೇಕು ನೀವು. ಇಲ್ಲಿ ನೋಡ್ರಿ 5, ನೆಕ್ಸ್ಟ್ 6 to 13 ಬೆಲೆಗಳು ನೆಕ್ಸ್ಟ್ ಹೋಗ್ತಾವ. 13-33 ತನಕ ಈ ವರ್ಗಾಂತರದ ಬರ್ತಾವೆ ನೋಡ್ರಿ. 13 ನೋಡ್ರಿ, 13-33 ತನ ಇಲ್ಲಿ ಬರ್ತಾವ ಅಂದ್ರೆ ಮಧ್ಯಾಂಕವಿರುವ ವರ್ಗಾಂತರವನ್ನು ಗೊತ್ತು ಮಾಡ್ಕೋಬೇಕು ನಾವು. 20-30 ಈ ವರ್ಗಾಂತರದಲ್ಲೂ ನಮ್ಮ ಮಧ್ಯಾಂಕ ಐತಿ ಅಂತ ಗೊತ್ತು ಮಾಡ್ಕೊಂಡ್ರಿ. ಹೌದಾ? ಇನ್ನು ಬೆಲೆಗಳನ್ನು ಏನೇನು ಗೊತ್ತು ಮಾಡ್ಬೇಕು? ಇಲ್ಲಿ ಸೂತ್ರ ಬರೀಣ ಮೊದಲು, ಆಮೇಲೆ ಆ ಸೂತ್ರಕ್ಕೆ ಸಂಬಂಧಪಟ್ಟಂಗೆ ಏನೇನು ಬೇಕಾಗ್ತದೆ ಅಂತ ನೋಡೋಣ. ಮಧ್ಯಾಂಕ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್. ಇದು ನಿಮಗೆ ಸೂತ್ರ, ಹೌದಾ ಇಲ್ಲ? ಸೂತ್ರ ಸರಿ ಬರ್ಕೊಂಡಿವಲ್ಲ. ಇನ್ನಿದ್ರಾಗ ಬೆಲೆಗಳನ್ನು ಗುರುತಿಸ್ಕೋತ ಹೋಗ್ಬಿಡೋಣ. ಎನ್ ಬೈ ಟು ತಗೊಂಡಿದ್ರಿ ಎಲ್ ಇಲ್ಲಿ ನೋಡ್ರಿ, 20 ಏನಾಗ್ತದೆ ನಮಗೆ ಎಲ್ ಆಗ್ತದೆ, ಎಲ್ ಈಕ್ವಲ್ ಟು 20 ಬರೀ. ಎನ್ ಬೈ ಟು ತಗೊಂಡಿದ್ದೀವಿ ಈಗಾಗಲೇ, ಅದನ್ನೇನು ಬರೀದು ಬೇಡ. ಮಧ್ಯಾಂಕ ಸಿ ಎಫ್ ಅಂದರೆ ಏನು? ಸಂಚಿತ ಆವೃತ್ತಿ. ಯಾವ ಸಂಚಿತ ಆವೃತ್ತಿ? ಮಧ್ಯಾಂಕವಿರುವ ವರ್ಗಾಂತರದ ನೋಡಿ, ಮಧ್ಯಾಂಕ ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿ ಇದು ನಿಮಗೆ ಸಿ ಎಫ್ ಆಗ್ತದೆ. ಹಿಂದಿನ ಮಧ್ಯಾಂಕವಿರುವ ವರ್ಗಾಂತರ ಕಾಲಮ್ದಾಗ ಹೋಗಬೇಕು, ಅದರ ಹಿಂದಿನ ಸಂಚಿತ ಆವೃತ್ತಿ ತೊಗೋಬೇಕು. ಸಿ ಎಫ್ ಇಸ್ ಈಕ್ವಲ್ ಟು 13. ನೆಕ್ಸ್ಟ್ ಎಫ್ ಅದ ಛೇದದೊಳಗೆ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ. ಮಧ್ಯಾಂಕವಿರುವ ವರ್ಗಾಂತರ ಸಾರಿ ಸಂಚಿತ ಅಲ್ಲ, ಅದರ ಆವೃತ್ತಿ ತೊಗೋಬೇಕು. ಅದರ ಹಿಂದೆ ಇದರ ಹಿಂದೆ ನೋಡಿ, ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಇದು ನಿಮಗೆ ಎಫ್ ಆಗ್ತದೆ. ಇಷ್ಟು ಈ ಟೇಬಲ್ದೊಳಗೆ ಸರಿಯಾಗಿ ಗುರುತಿಸಬೇಕು, ಅದನ್ನು ಬರ್ಕೋಬೇಕು. ಎಫ್ ಈಕ್ವಲ್ ಟು 20 ನೋಡ್ರಿ. ಲೆಕ್ಕಾಚಾರ ತಪ್ಪಿದ್ರಂದ್ರೂ ಕೆಲವರು ವೀಕ್ ಇದ್ದವ್ರಿಗೆ ಅಟ್ಲೀಸ್ಟ್ ಸೂತ್ರ ಬರೆದು ಇವೆಲ್ಲ ಬೆಲೆಗಳನ್ನು ಹಾಕಿದ್ರು ಒಂದು ಮಾರ್ಕ್ ಸಿಗ್ತಿರ್ತೈತಿ. ಅದಕ್ಕೆ ಬೆಲೆಗಳನ್ನ ಸರಿಯಾಗಿ ಬರ್ಕೊಳ್ಳೋದು, ಸೂತ್ರ ಬರೆದೂ ಯಾರೂ ತಪ್ಪಬಾರ್ದು. ಸರಿ, ಇನ್ನು ಲೆಕ್ಕಾಚಾರಕ್ಕೆ ಸಾಗೋಣ. ಭಾಳ ಸುಲಭ ಇದೆ. ಎಲ್ ಬೆಲೆ ಎಷ್ಟದಪ್ಪ? 20 ಪ್ಲಸ್ ಎನ್ ಬೈ ಟು 30 ಮೈನಸ್ ಸಿ ಎಫ್ 13 ಅದ ಡಿವೈಡೆಡ್ ಬೈ ಎಫ್ 20 ಇಂಟು ಗಾತ್ರ, ಅದನ್ನೊಂದು ಬರಲಿಲ್ಲ. ಎಚ್ ಇಸ್ ಈಕ್ವಲ್ ಟು ಎಷ್ಟಿಲ್ಲಿ? 0 to 10 ಅಂದರೆ 10 ಅದ, ಗಾತ್ರ 10 ಅದ, 10 ಬರ್ಕೋರಿ. 20 ಪ್ಲಸ್ 30 ಮೈನಸ್ 13 17 ಡಿವೈಡೆಡ್ ಬೈ 20 ಇಂಟು 10 0 ಕ್ಯಾನ್ಸಲ್ ಆಯ್ತಿಲ್ಲಿ. 17/2 ಎಷ್ಟು ಬರ್ತದೆ ಹೇಳಿ? 17/2 ಇದೆ. 17 ಎರಡಲೇ ಭಾಗಿಸಿದ್ರೆ ಎಷ್ಟು? 8.5. ಫೈನಲ್ ಆನ್ಸರ್ 28.5. ಆದ್ದರಿಂದ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳಿಗೆ ಮಧ್ಯಾಂಕ ಎಷ್ಟು ಬಂತು? 28.5 ಅನ್ನೋದನ್ನು ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ ಏನು ಬಂದಿದೆ ಅಂತ ನೋಡ್ರಿ. ಓಜೀವ್ ರಚನೆ ಮಾಡೋದೈತಿ. ಒಬ್ಬ ವಿಮಾ ಏಜೆಂಟರು ಪಡೆದ 100 ಪಾಲಿಸಿದಾರರ ವಯಸ್ಸುಗಳ ವಿಸ್ತರಣೆಯ ದತ್ತಾಂಶಗಳು ಈ ರೀತಿ ಇದೆ. 20 ಕಮ್ಮಿ 12 ಜನ ಪಾಲಿಸಿದಾರರದಾರ, 25 ಕಮ್ಮಿ ಏಜ್ ಇದ್ದವರ 25 ಜನ ಅದಾರ, ಹಿಂಗೆ 45 ಕಡಿಮೆ ವಯಸ್ಸು ಹೊಂದಿರತಕ್ಕಂಥವ್ರು 100 ಜನ ಅದಾರ. ಅವ ಸಂಪರ್ಕ ಮಾಡಿರ್ತಕ್ಕಂತಹ ಈ ಡಾಟಾಗೆ ತೊಗೊಂಡಿರ್ತಕ್ಕಂಥ ಪಾಲಿಸಿದಾರರು ಎಷ್ಟಿದಾರೆ ನೋಡ್ರಿ? 100 ಅದ. ಇಲ್ಲಿ ಕೊನೆಗೇನೂ ಕೂಡ 100 ಬಂದದ, ಮತ್ತು ಇಲ್ಲಿ ಕಾಲಮ್ದೊಳಗೂ ಸ್ಪಷ್ಟವಾಗಿ ಹೇಳಿದ್ದಾರೆ ಸಂಚಿತ ಆವೃತ್ತಿ ಅಂತ. ಹೀಗಾಗಿ ಹೆಚ್ಚುವರಿಯಾಗಿ ನೀವೇನು ಕ್ಯಾಲ್ಕುಲೇಷನ್ ಮಾಡಬೇಕಾಗಿಲ್ಲ. ಇದನ್ನು ಮೇಲ್ಮಿತಿ ಅಂತ ತೊಗೋಬೇಕು, ಇದನ್ನು ನೇರವಾಗಿಯೇ ಸಂಚಿತ ಆವೃತ್ತಿಯನ್ನು ವಾಯು ನಿರ್ದೇಶಾಂಕವಾಗಿ ತೊಗೋಬೇಕು. ತೊಗೊಂಡು ಲೆಕ್ಕಾಚಾರಕ್ಕೆ ಸಾಕಬೇಕಾಗ್ತದೆ. 20/12 ಇಲ್ಲಿ ನೋಡ್ರಿ, ಮೇಲ್ಮಿತಿ ಏನೇನದ ನೋಡಿ. 20-25 ತನಕ 5 ಡಿಫ್ರೆನ್ಸ್ ಅದ. 20-45 ತನಕ 20-25 30-35 40 ನೆಕ್ಸ್ಟ 45 ಸಂಚಿತ ಆವೃತ್ತಿ ಬೆಲೆಯನ್ನು ನೋಡೋದಾದರೆ 12-25-40 12-25-40 ನೆಕ್ಸ್ಟ 66-84-100
84 100 ಇನ್ನು ನಿರ್ದೇಶಾಂಕಗಳನ್ನು ಬರಿಬೇಕು ನಾವು. 20.12 ಬರ್ತದೆ ಮೊದಲನೇದು. ನೆಕ್ಸ್ಟ್ ಎರಡನೇ ನಿರ್ದೇಶಾಂಕ 25.25 25.25 ಅದರ ನೆಕ್ಸ್ಟ್ 30.40 35.66 40.84 45.100 ನೋಡ್ರಿ, ಇದಿಷ್ಟು ನಿಮಗೆ ಬೇಕಾಗಿರ್ತಕ್ಕಂಥ ಲೆಕ್ಕಾಚಾರ ಮಾಡ್ಕೋಬೇಕಾಗ್ತದೆ. ನಿರ್ದೇಶಾಂಕ ಬಿಂದುಗಳನ್ನು ಗೊತ್ತು ಮಾಡ್ಕೊಂಡ್ವಿ. ಇನ್ನು ಎಲ್ಲಿಗೆ ಸಾಕಬೇಕು ಅಂದರೆ ನೀವು ನಕ್ಷೆಗೆ ಸಾಕಬೇಕು, ನಕ್ಷೆಯಲ್ಲಿ ಇವುಗಳನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನೋಡ್ರಿ, ಸ್ಕೇಲ್ ಅಷ್ಟು ಡಿಸೈಡ್ ಮಾಡಿಬಿಡ್ತೀನಿ, ಆಮೇಲೆ ನಕ್ಷೆ ರೆಡಿ ಮಾಡ್ಕೊಳಕ್ಕಿರುತ್ತೆ. ನೋಡ್ರಿ, ಬೆಲೆಗಳವಾದವಲ್ಲ 20.45 100 ಲಾಸ್ಟ್ ಅದ. ಫಸ್ಟ್ 20.12 20.12 ಓಕೆ. ನೋಡ್ರಿ, ಪ್ರಮಾಣ ಏನು ತೊಗೋಬೇಕು ಅಂತ ಸ್ವಲ್ಪ ನೋಡೋದಾದ್ರೆ, ಎಕ್ಸ್ ಅಕ್ಷದ ಮೇಲೆ ನೀವು ಮೇಲ್ಮಿತಿಯನ್ನು ಸೂಚಿಸ್ತೀರಿ. 20.25 ಅಂದರೆ 2 cm ಅಂದರೆ 5 ತಗೊಳ್ರಿ. 2 cm ಈಸ್ ಈಕ್ವಲ್ ಟು 5. ಆಮೇಲೆ ವಾಯ್ ಅಕ್ಷದ ಮೇಲೆ ನಾವು 1 cm ಅಂದರೆ ಎಷ್ಟು ತೊಗೊಂಡ್ರೆ ಸೂಕ್ತ ಹೇಳ್ರಿ ನೀವು. ಹೈಯೆಸ್ಟ್ 100 ಐತಿ, 10 ತಗೊಳ್ಳೋ ಸೂಕ್ತ 10. ಈ ಮಾರ್ಕಿಂಗ್ಸನ್ನು ಇಲ್ಲಿ ಮಾಡಬೇಕು. ಪ್ರತಿ 2 cm ಹಿಂಗೆ ಮಾರ್ಕ್ ಮಾಡ್ಕೊರಿ. ಆಮೇಲೆ ಇಲ್ಲಿ ಪ್ರತಿ 1 cm ಸರಿ ಇಲ್ಲಿ ನೋಡ್ರಿ, 20 ಮೊದಲನೇ ಬೆಲೆ ಅದ. ನೆಕ್ಸ್ಟದು 25 ಅದ ನೋಡ್ರಿ. 0 to 1 20 ಬಂದ್ರಿ, ಆಮೇಲೆ 22 25 ಹೋದ್ರಿ. ಇದು 5, ಇದು 20 ಡಿಫ್ರೆನ್ಸ್ ಆಯ್ತು. ಫಸ್ಟ್ಕ್ಕೆ ಏನು ಮಾಡಿರಿ, ಒಂದು ತಡೆಯನ್ನು ತೋರಿಸ್ರಿ, ಕಿಂಕನ್ನು ತೋರಿಸ್ರಿ. ಆಮೇಲೆ 25 ಆಗೋಣ, 30 35 40 45 ಸಾಕಿಷ್ಟು. ಲಾಸ್ಟ್ ಬೆಲೆ 45 ಅದ. ಇನ್ನು ಹಿಂಗೆ ವಾಯ್ ಅಕ್ಷದ ಮೇಲೆ 10 ಪ್ರಾರಂಭ ಮಾಡಿರಿ. 10 20 30 50 60 70 80 90 100 ಇದಿಷ್ಟು ನಿಮಗೆ ನಿರ್ದೇಶಾಂಕ ವ್ಯವಸ್ಥೆ. ಇನ್ನು ಇಲ್ಲಿ ಇವತ್ತನ್ನು ಗುರುತಿಸ್ತಕ್ಕಂಥ ಕೆಲಸ ಮಾಡೋಣ. 20 ಇದ್ದಾಗ 12 ಅದ, 20 10 ಹತ್ತರ ಮೇಲೆ ಎರಡನೇ ಅಡಿಗೆರಿ 20.12 ನೆಕ್ಸ್ಟ್ 25 25 25 ಮತ್ತು 30 ಮಧ್ಯದ ಬೆಲೆ 25 25 25.25 ಅದರ ನೆಕ್ಸ್ಟ್ 30 40 ಅದ, ನೇರವಾಗೇ ಸಿಗತ್ತೆ ನೋಡ್ರಿ. 30 40 ಇದು ನಮಗೆ 30.40 ಆಯಿತು. ಅದರ ನೆಕ್ಸ್ಟ್ 35 66 ಅದ, 35 66 65 ಮೇಲೆ 1 ಅಡ್ಡಗೆರೆ 35.66 ಅದರ ನಂತರ 40 84 ಅದ, 80 ಮೇಲೆ 4ನೇ ಅಡ್ಡಗೆರೆ 40 ನೇರದಲ್ಲಿ 40 84 ತಪ್ಪರ್ದಿಲ್ಲ ಅನ್ನೋದು. ಇದು 40 84 ಅದು ವಾಯ್ ಬೆಲೆ. ನೆಕ್ಸ್ಟ್ ಲಾಸ್ಟ್ 45 100 45 ಇದ್ದಾಗ 100 ಇದೆ, 45 100 ಇದು ನಮಗೆ 45.100. ಈಗ ಎಲ್ಲ ಬಿಂದುಗಳನ್ನು ಗುರುತಿಸ್ಕೊಂಡಿದ್ದೀರಿ. ಈಗ ಏನು ಮಾಡೋದದ ಅಂದರೆ, ನೇರವಾಗಿ ಈ ಬಿಂದುಗಳನ್ನು ಸೇರಿಸೋದದ ಫ್ರೀ ಹ್ಯಾಂಡಾಗಿ. ಎಲ್ಲಿಯೂ ಕೂಡ ಸ್ಕೇಲ್ ಯೂಸ್ ಮಾಡೋಂಗಿಲ್ಲ, ಫ್ರೀ ಹ್ಯಾಂಡಾಗಿ ಜೋಡಿಸ್ಬಿಡ್ರಿ, ನಿಮ್ಮ ಒಜಿವ್ ಪೂರ್ಣ ಆಗ್ತದೆ.
ಮುಗಿಸಿದಿರಲ್ಲ ಎಲ್ಲರೂ? ಸರಿ, ಮುಂದಿನ ಪ್ರಶ್ನೆ ಸಾಗೋಣ ನೋಡಿ. ಈ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ನೇರವಾಗಿ ಪರಿಹಾರಕ್ಕೆ ಸಾಗರಿ ನೀವು. ಇವೆರಡೂ ಕಾಲಮ್ ಬರ್ಕೋರಿ, ಲೈನ್ ಹೊಡ್ಕೋತ್ ಕೊಡ್ಬೇಡ, ಟೈಮ್ ಹೆಚ್ಚಾಗ್ತತಿ. ಸೀದಾ ಡೈರೆಕ್ಟ್ಲಿ ಟೈಟಲ್ಗಳು ಹಾಕೋರಿ, ವ್ಯಾಲ್ಯೂಸ್ ಬರ್ಕೋರಿ. ಹೇಳಿದ ಮಾತು ಕೇಳೋದಿಟ್ಟ ಆ ವರ್ಗಾಂತರ ಬರೀರಿ. ನಾಲ್ಕೈದು ವ್ಯಾಲ್ಯೂ ಬೇರೆ ಎಷ್ಟು, ಒಂದು 30-40 ಸೆಕೆಂಡ್ನಾಗ ಬರೀತೀರಿ. ಬರೆದು ಮುಗಿಸ್ರಿ, ಪರಿಹಾರ ನನ್ನ ಜೊತೆ ಜೊತೆ ಬಿಡಿಸ್ತಾ ಸಾಗ್ರಿ. ವರ್ಗಾಂತರದ ಮಧ್ಯಬಿಂದು ಕಂಡುಹಿಡಿಯೋಣ. 0, 2, 2 by 2 ಅಂದರೆ 1 ಬಂತು. 2 + 4, 6 by 2 ಅಂದರೆ 3 ಬಂತು. ಒಂದೇ ಹೆಚ್ಚು ಮಾಡೋದಲ್ಲಿ, 4 ಇದ್ದದ್ದು 5 ಆಯ್ತು, 6 ಇದ್ದದ್ದು 7 ಆಗ್ತದೆ, 8 ಇದ್ದದ್ದು 9 ಆಗ್ತದೆ. 18 by 2, 9 FI × XI 2 18 40 21 9 ಈ FI ಇದು ಕಾಲಮ್ ಕೂಡಿಸ್ರಿ, ಮತ್ತು FI XI ಐತ್ಲ ಅದ್ರದ್ದು ಕಾಲಮ್ ಕೂಡಿಸ್ರಿ. ಎರಡು ಬೆಲೆ ಹೇಳಬೇಕು ನೀವು. ಎಷ್ಟಿದು? ಮೊದಲನೇದ 20 ಬರ್ತದ, ನೆಕ್ಸ್ಟ್ದು ಎಷ್ಟು? 90 90. ಮುಗಿಸಿದ್ರೆಲ್ಲರೂ ಸರಿ, ಸೂತ್ರ ಬರ್ರಿ. ಸರಾಸರಿ ಸರಾಸರಿ XBAR = σFI × XI / σFI XBAR = σFI × XI / σFI σFI XI 90 ಕಂಡು ಹಿಡ್ಕೊಂಡಿದ್ರೆ ಇದು 20 ಅದ. 0 0 = 9/2 ಅಂದರೆ ನಿಮ್ಗೆ ಸರಾಸರಿ ಬೆಲೆ 4.5 ಅನ್ನೋದನ್ನು ನೋಡ್ತೀವಿ. ನೆಕ್ಸ್ಟ್ ಕ್ವೆಶನ್, ದತ್ತಾಂಶಗಳನ್ನು ಕೊಟ್ಟಿದ್ದಾರೆ, ಇದಕ್ಕೆ ಬಹುಲಕವನ್ನು ಕಂಡುಹಿಡಿಯೋದು. ಪ್ರಾಬ್ಲಮ್ ಅಷ್ಟು ಬರೋಕ್ಕೆ ಜಾಗ ಬಿಡ್ರಿ. ಉತ್ತರ ನೇರವಾಗಿ ಈ ಕಾಲಮ್ ಬರ್ಕೋಬೇಕು. ನಾನು ವರ್ಗಾಂತರ ಮತ್ತು ಆವೃತ್ತಿ ಬರೀರಿ. ವರ್ಗಾಂತರ ಮತ್ತು ಆವೃತ್ತಿ ಕಂಡುಹಿಡಿಬೇಕಾಗಿರೋದು ಬಹುಲಕ. ಬಹುಲಕಕ್ಕೆ ಮೊದಲು ಸೂತ್ರ ಬರೀತೀನಿ ನಾನು. ಬಹುಲಕ ಇಕ್ಕೊಟ್ಟು ಎಲ್ ಪ್ಲಸ್ ಹೇಳ್ರಿ. F1 − F0 / 2 F1 − F0 −F2 × ಏನು? H. ಇದು ಬಹುಲಕವನ್ನು ಕಂಡಿಡ್ಲಿಕ್ಕೆ ಇರತಕ್ಕಂಥ ಸೂತ್ರ. ಬಹಳ ಭಾಳ ಸುಲಭ ಇದೆ ನೋಡ್ರಿ. ಅತಿ ಹೆಚ್ಚಿನ ಆವೃತ್ತಿ ಎಲ್ಲೈತಿ ನೋಡ್ಬೇಕು. 15 ಅತಿ ಹೆಚ್ಚಿನ ಆವೃತ್ತಿ. ಹೀಗಾಗಿ ಬಹುಲಕವನ್ನು ಹೊಂದಿರುವ ವರ್ಗಾಂತರ ಗೊತ್ತು ಮಾಡ್ಕೋಬೇಕು. 12 - 18 ಅಂತ ಗೊತ್ತಾಗ್ತದೆ. ಎಲ್ ಇದು ಕೆಳಮಿತಿ, ಎಲ್ ಬೆಲೆ ಇಲ್ಲಿ ಬರ್ತದೆ. ಇನ್ನು ಈ ಲೈನ್ದಾಗ, ಇದು ಸೆಂಟ್ರಲ್ ಲೈನ್ ಬಿಟ್ಟು ಮ್ಯಾಲಿಂದ ಅದು ಯಾವ್ದು ಮಾರ್ಕ್ ಮಾಡ್ಕೊಟ್ಟು ಅಲ್ಲಿ ಮ್ಯಾಲಿಂದ ಬರ್ಕೋತ ಬರೋದು. F0 F1 F2 ಆರ್ಡರ್ದಾಗ ಅದಾವೆ, ಸಿಕ್ಬಿಡ್ತಾವೆ ಈಸಿಲಿ. ಬಹುಲಕವಿರುವ ಬಹುಲಕವಿರುವ ವರ್ಗಾಂತರದ ಹಿಂದಿನ ಆವೃತ್ತಿ. ನೆಕ್ಸ್ಟ್ F1 ಅಂದರೆ ಬಹುಲಕವಿರುವ ವರ್ಗಾಂತರದ ಆವೃತ್ತಿ, ನಂತರದ ಆವೃತ್ತಿ F2 ಅಂದರೆ. ಆಮೇಲೆ ಹೆಚ್ಚು ಗಾತ್ರ, ವ್ಯಾಲ್ಯೂಸ್ ಎಷ್ಟು ಸ್ವಲ್ಪ ಬರ್ಕೋಬೇಕು. ಬರೆದು ಬಿಡೋಣ ನೋಡಿರಿ, ಎಲ್ಲ ವ್ಯಾಲ್ಯೂಸ್ ಇದ್ರ ಟೇಬಲ್ ಕೆಳಗೆ ಬರೆದು ಬಿಡ್ರಿ. L = 12 F0 9 F1 15 F2 12 ಗಾತ್ರ 6 0 - 6 ಅಂದರೆ ಎಷ್ಟು? 6 ಗಾತ್ರ 6. ಇನ್ಮೇಲೆ ಬೆಲೆಗಳನ್ನು ಹಾಕ್ರಿ ಇಲ್ಲಿ. L = 12 + F1 − F0 F1 ಬೆಲೆ ಎಷ್ಟಿದೆ ನೋಡಿರಿ? 15 ಇದೆ. −F0 9 ಇದೆ. 15 - 9 ಬಾಗ್ಲೇ 2 × 15 −9 − F2 ಬೆಲೆ 12 ಅದ, ಗಾತ್ರ 6. ಇನ್ನು ಇದನ್ನು ಸುಲಭೀಕರಣ ಮಾಡುವ ಪ್ರಕ್ರಿಯೆ, 12 ಹಂಗೆ ಬರೆಯೋಣ. 15 × 9 = 6, 15 × 2 = 30, 12 + 9 = 21 −21 2 ಚಿನ್ನ ಒಂದಾದವು ಕೂಡಿಸ್ಬೇಕಲ್ಲಿ. 8 × 6 ಬರೆಯೋಣ, 12 ಬರೆಯೋಣ +6 ಬಾಗ್ಲೇ 30 × 21 ಹೋದ್ರೆ 9 ಉಂಡ್ಲೇ 6. ಈಗ 3 2
ಮೂರು ಮೂರಲೆ, ಮೂರು ಒಂದಲೆ, ಮೂರು ಎರಡಲೆ, ಅಂದ್ರೆ ಹನ್ನೆರಡು ಗುಂಡ್ಲೆ, ಹನ್ನೆರಡು ಪ್ಲಸ್ ಎರಡು ಎರಡಲೆ ನಾಲ್ಕು, ಹನ್ನೆರಡಕ್ಕೆ ನಾಲ್ಕು ಕೂಡಿಸಿದ್ರೆ ಹದಿನಾರು ಬಂತು. ಆದ್ದರಿಂದ ಕೊಟ್ಟಿರತಕ್ಕಂತಹ ದತ್ತಾಂಶಗಳಿಗೆ ಬಹುಲಕದ ಬೆಲೆ ಎಷ್ಟು ಅಂತಂದರೆ ಹದಿನಾರು ಅನ್ನೋದನ್ನು ನಾವು ನೋಡ್ತೀವಿ. ಅರ್ಥ ಆಯ್ತಾ ಎಲ್ರಿಗೂ? ಪೂರ್ಣ ಮಾಡ್ಕೊಂಡ್ರೆ ಎಲ್ಲರೂ ಪೂರ್ಣ ಮಾಡಿದ್ರಲ್ಲ. ಸರಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮತ್ತೆ ಕಡಿಮೆ ವಿಧಾನದ ಮೇಲೆ ಪೋಸಿವನ್ನು ಲೆಕ್ಕಾಚಾರ ಮಾಡೋದಿದೆ. ಒಂದು ತರಗತಿಯ 60 ವಿದ್ಯಾರ್ಥಿಗಳ ತೂಕಗಳನ್ನು ಕೊಟ್ಟಿದ್ದಾರೆ. ಅವು ಮೆಡಿಕಲ್ ಚೆಕಪ್ನೊಳಗೆ ದಾಖಲೆ ಏನಾಗೈತೆ ಅದನ್ನು ಮೆನ್ಷನ್ ಮಾಡಿದ್ದಾರೆ. 45 ಕೆಜಿಗಿಂತ ಕಡಿಮೆ 5 ಜನ ವಿದ್ಯಾರ್ಥಿಗಳದಾರ. 45 ಕಡಿಮೆ 50 ಕಡಿಮೆ 12 ಅದಾರ. 55 ಕಡಿಮೆ 30, ಹಿಂಗೆ 70 ಕಡಿಮೆ 60 ವಿದ್ಯಾರ್ಥಿಗಳು ಇರೋದು ನಮಗೆ ಒಂದು ದತ್ತಾಂಶ ಸಂಗ್ರಹಣೆ ಒಳಗೆ ಗೊತ್ತಾಗ್ಯದ. ಈ ದತ್ತಾಂಶಕ್ಕೆ ಕಡಿಮೆ ವಿಧಾನದ ಓಜೀವನ ಎಳೆಯಬೇಕಾಗೈತೆ. ಅದಕ್ಕೆ ನಾವು ಏನೇನು ಮಾಡಬೇಕು ಅನ್ನೋದನ್ನು ಸ್ವಲ್ಪ ನೋಡ್ರಿ. ಮೇಲ್ಮಿತಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಗಳೇ ಏನಾಗ್ತಾವೆ ಅಂದರೆ ಮೇಲ್ಮಿತಿ ಆಗ್ತಾವೆ. ಸಂಚಿತ ಆವೃತ್ತಿ ನೇರವಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 60 ವಿದ್ಯಾರ್ಥಿಗಳದಾರ, ಕೊನೆಗಿಲ್ಲ 60 ಬಂದದ. ಇದನ್ನು ನೀವು ಗಮನಿಸಬೇಕು. ಇದನ್ನು ಗಮನಿಸ್ಕೊಂಡೇ ಮುಂದೆ ಹೋಗಬೇಕು. ಅಂದರೆ ನಮಗೆ ಸಂಚಿತ ಆವೃತ್ತಿ ಲೆಕ್ಕ ಮಾಡೋದು ಐತೋ ಇಲ್ಲೋ ಅನ್ನೋದನ್ನು ಸಮಸ್ಯೆ ಒಳಗೆ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಅದ. ಇಲ್ಲಿ 45 ಲಾಸ್ಟ್ 70 ತನಕ 5 ಡಿಫ್ರೆನ್ಸ್ ಅದ. ನೆಕ್ಸ್ಟ್ 45, ನೆಕ್ಸ್ಟ್ ಮೇಲ್ಮಿತಿ 50 ಅದ. 55, 60, 65, ಕೊನೆ ಬೆಲೆ 70 ಅದ. ಇನ್ನು ಸಂಚಿತ ಆವೃತ್ತಿಗಳು 5, 12, 30 ಆಮೇಲೆ 50, 58, 60 ಆಮೇಲೆ ನಿರ್ದೇಶಾಂಕಗಳನ್ನ ಇದನ್ನು ನಿರ್ದೇಶಾಂಕ ರೂಪದಾಗ ಬರಿಬೇಕು. 45.5 ಮೊದಲನೇ ನಿರ್ದೇಶಾಂಕ ನೋಡ್ರಿ. 45 ಅದ, ನೆಕ್ಸ್ಟ್ 5 ಅದ, 45, 5 ಆಮೇಲೆ 50, 12 ಹಿಂಗೆ ಬರ್ಕೋತ ಹೋಗ್ರಿ. 50.12 55.30 60.50 ಬರಿಬೇಕು. ಆಮೇಲೆ 65.58 ಆಮೇಲೆ 70.60 ಇದು ನಮಗೆ 70.60 ಆಗ್ತದೆ. ನಿರ್ದೇಶಾಂಕ ಬಿಂದುಗಳನ್ನು ಗೊತ್ತು ಮಾಡಿಕೊಂಡ್ರಿ. ಇನ್ನು ಇವುಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಬೇಕು. ಎಕ್ಸ್ ಅಕ್ಷದ ಗುಂಟ ಕಂಪಲ್ಸರಿ ಕಡ್ಡಾಯವಾಗಿ ಮೇಲ್ಮಿತಿಗಳನ್ನು ತಗೋಬೇಕು. ಸಂಚಿತ ಆವೃತ್ತಿಯನ್ನು ವಾಯ್ ಅಕ್ಷದ ಗುಂಟ ತಗೋಬೇಕು. ಇವುಗಳನ್ನ ಗುರುತಿಸ್ತಕ್ಕಂಥ ಕೆಲಸವನ್ನು ಈಗ ಮಾಡೋಣ. ಸೂಕ್ತವಾಗಿರ್ತಕ್ಕಂಥ ಪ್ರಮಾಣ ಮೊದಲು ಚಾಯ್ಸ್ ಮಾಡ್ಕೋಬೇಕು ನಾವು. ಪ್ರಮಾಣ ಎಕ್ಸ್ ಅಕ್ಷದ ಮೇಲೆ, ಎಕ್ಸ್ ಅಕ್ಷದ ಮೇಲೆ ನಾವು ಮೇಲ್ಮಿತಿಗಳನ್ನು ಸೂಚಿಸ್ತಾ ಹೊರದಿವೆ. 5 ಡಿಫ್ರೆನ್ಸ್ ಅದ, 2 ಸೆಂಟಿಮೀಟರ್ ಅಂದ್ರೆ 5 ಮಾನ ತಗೊಳ್ಳೋಣ. ಆಮೇಲೆ ವಾಯ್ ಅಕ್ಷದ ಮೇಲೆ ಸ್ವಲ್ಪ ಇದನ್ನು ವಿಚಾರ ಮಾಡಿ ತೊಗೋಬೇಕು. ಗರಿಷ್ಠ ಬೆಲೆ 60 ಅದ, ಎಷ್ಟು ತೊಗೊಂಡ್ರೆ ಸೂಕ್ತ? 5 ತೊಗೊಳ್ಳೋಣಲ್ಲ, 5 ಸ್ವಲ್ಪ ಲಾಸ್ಟ್ ತನಕ ಬರ್ತೈತಿ, ಬರಲಿ, 5 ತೊಗೊಳ್ಳೋಣ. 1 ಸೆಂಟಿಮೀಟರ್ ಅಂದರೆ 5 ತೊಗೊಳ್ರಿ. 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 5 ತೊಗೊಳ್ಳೋಣ. ಇದನ್ನು ಸ್ವಲ್ಪ ಮಾರ್ಕ್ ಮಾಡಾಕತ್ತೀನಿ ನೋಡ್ರಿ. ಇದು 2 ಸೆಂಟಿಮೀಟ್ರಿಗೆ, ಪ್ರತಿ 2 ಸೆಂಟಿಮೀಟ್ರಿಗೆ ಮಾರ್ಕಿಂಗ್ ಬೇಕು. ಆಮೇಲೆ ತಪ್ಪಿತಲ್ಲ, ಇದು ಹ್ಞೂ 45, ಆಮೇಲೆ ನೆಕ್ಸ್ಟ್ 50 ಅದ. ಇದನ್ನು ಮರಿತಿರ್ತಾರೆ ಮ್ಯಾಮ್. 0 to 45, 45 to 50 ಇಲ್ಲಿ 5 ಡಿಫ್ರೆನ್ಸ, ಇಲ್ಲಿ 45 ಡಿಫ್ರೆನ್ಸ. ಇದು ಡಿಫ್ರೆನ್ಸ್ ಒಮ್ಮೆ ಜಂಪ್ ಆಗೈತೆ ಅನ್ನೋ ತೋರ್ಸೋಕೆ ಒಂದು ತಡೆಯನ್ನು ತೋರಿಸ್ಬೇಕು. ಆಮೇಲೆ ಮುಂದಿನ ಬೆಲೆ ಬರ್ರಿ ನಾವು. 55, 60, 65, 70 ಇನ್ನು ಈ ಕಡೆ ವಾಯ್ ಅಕ್ಷದ ಮೇಲೆ ಪ್ರತಿ 1 ಸೆಂಟಿಮೀಟ್ರಿಗೆ 5 ಬರಿಬೇಕು. 5, 10, 15, 20, 35, 30, 35, 40, 45, 50, 55, 60 ಕೊನೆ ಬೆಲೆ ಇಲ್ಲಿ ಮ್ಯಾಲೆ ಬರ್ತದೆ 60. ಇನ್ನು ಈ ಬಿಂದುಗಳನ್ನು ಗುರುತಿಸೋ ಕೆಲಸ ಮಾಡೋಣ. ಎಲ್ಲೆಲ್ಲಿ ಬರ್ತಾವೆ ನೋಡ್ರಿ. 45 ಇದ್ದಾಗ 5 ಅದ, ನೇರವಾಗಿ ಸಿಗ್ತದೆ ನಿಮಗೆ. 45, 5, 45.5
ಮೊದಲನೇ ಬೆಲೆ. 50 ಇದ್ದಾಗ 12 ಅದ. ಒಂದು ಕ್ಷಣ ಈ ಕಡೆ ಎಲ್ಲರೂ ನೋಡ್ಬೇಕು. 5 ಮಾನ ತೊಗೊಂಡಾಗ ಎಲ್ಲರೂ ಲಕ್ಷ ಕೊಡ್ಬೇಕು. ನಾ ಹೇಳೋದು ಕೇಳಿಸ್ಕೋಬೇಕು. ನಿಮ್ಗೆ ಕನ್ವರ್ಷನ್ ಮಾಡಿ ಸ್ಕೇಲ್ ತೊಗೊಳೋದಕ್ಕೆ ಒಂದು ಕೆಲವರಿಗೆ ಗೊಂದಲ ಆಗ್ತದೆ. 1 ಸೆಂಟಿಮೀಟರ್ ಅಂದರೆ 5 ತೊಗೊಂಡಿರಿ ಅಂದ್ರೆ ನಿಮಗೆ ಒಂದು ಬೆಲೆ ಸಿಗಬೇಕು ಅಂದ್ರೆ ಒಂದು ಬೆಲೆ. ಈಗ ಒಂದು ಮುಂದೆ ಹೋಗ್ಬೇಕಾಗೈತಿ, 2 ಹೋಗ್ಬೇಕಾಗಿತ್ತು. 1 ಹೋಗ್ಬೇಕಂದ್ರೆ ಅವಾಗ 2 ಆಟಗೆರೆ ಹೋಗುದು. 2 ಹೋಗ್ಬೇಕಾಗಿತ್ತಂದ್ರೆ 4 ಆಟಗೆರೆ ಅಂದರೆ ಡಬಲ್ ಮಾಡ್ಕೊಳ್ಳೋದು ಅದನ್ನ. ಇದು ನಿಮ್ಮ ತಲೆಯಾಗಿರಲ್ಲ. ಸ್ವಲ್ಪ ಯಾರು ಬರಿ ಬೇಟ್ರಿ ಕಟ್ಟಿ ನೋಡ್ರಿ. ಹೇಳೋದು ಕಡೆ ಕೇಳಿ. ಇಲ್ಲಿ 50 ಇದ್ದಾಗ 12 ಅದ. 50 ಇದ್ದಾಗ 12 ಅದ. ನಿಮಗೆ 10 ನೇರವಾಗಿ ಸಿಗ್ತೈತಿ. ಉಳಿತು ಎಷ್ಟೀಗ? 2 ಉಳಿತು. ಅದನ್ನ ಏನು ಮಾಡ್ಕೋಬೇಕು? ಡಬಲ್ ಮಾಡ್ಕೊಡ್ರಿ. 2 ಎಷ್ಟು? 4. ಅಂದ್ರೆ ಇಲ್ಲಿ ನೋಡ್ರಿ, 50 ಇದ್ದಾಗ 12 ಹೋಗ್ಬೇಕಾಗೈತೆ, 10 ಸಿಕ್ತು. ಇನ್ನು ನಿಮ್ಮ ಮೇಲೆ 2 ಅಂದ್ರೆ ಅದು 4ನೇ ಅಡ್ಡಗೆರೆ. ಎಲ್ಲಿ? 10ರ ಮೇಲೆ 1, 2, 3 4ನೇ ಅಡ್ಡಗೆರೆ. ಆ 4ನೇ ಅಡ್ಡಗೆರೆಗೆ ನಾವು ಏನು ಮಾಡಬೇಕು? ಮಾರ್ಕ್ ಮಾಡಬೇಕು. ಒಂದು ಕ್ಷಣ ನೋಡಿರಿ, ಆಮೇಲೆ ಬರ್ಕೊಳಕ್ರೆ. ಇದೆಷ್ಟು ಹೇಳ್ರಿ? 50, 12 ಆಯ್ತು. ಮುಂದಿನ ನೋಡ್ರಿ, 55, 30 ನಿಮ್ಗೆ ನೇರವಾಗಿ ಸಿಗ್ತದೆ. 55, 30 ಗುರುತಿಸ ನಾವು ಇಲ್ಲಿ. 55, 30 ಬರೀ ನಾವು. ನೆಕ್ಸ್ಟ್ 60, 50 ಅದು ಕೂಡ ನೇರ ಸಿಗ್ತದೆ. 60, 50 60, 50 ಇಲ್ಲಿ ಬರ್ತದೆ. 60, 50 ಇನ್ನು ನೆಕ್ಸ್ಟ್ ನೋಡ್ರಿ ಸ್ವಲ್ಪ ಮುಂದಿನ ಬೆಲೆ. ಇದನ್ನು ಈ ಕಡೆ ಬರ್ಕೊಳ್ಳೋಣ. ಲಾಸ್ಟ್ ವ್ಯಾಲ್ಯೂ ನೋಡ್ರಿ, 65, 58 ಅದ. 58 ಅದ, ಲಕ್ಷ ಕೊಡ್ಬೇಕು. ನಿಮ್ಗೆ 55ರ ತನಕ ಸಿಗ್ತೈತಿ. 58 ಅಂದ್ರೆ 55ರ ತನಕ ನೇರವಾಗಿ ಸಿಗ್ತೈತಿ. 58 ಆಗ್ಬೇಕಂದ್ರೆ ಮುಂದೆ ಎಷ್ಟು? 3, 2, 6, 6ನೇ ಅಡ್ಡಗೆರೆ. ಸಣ್ಣ ಸಣ್ಣ ಚೌಕದವಲ್ಲ ಅಲ್ಲಿ, 6ನೇ ಚೌಕಕ್ಕೆ 6ನೇ ಅಡ್ಡಗೆರೆ ಹೋಗ್ಬೇಕು. 65, 58 ಅದ, 6ನೇ ಅಡ್ಡಗೆರೆ. ಹಾಂ, 65, ಆಮೇಲೆ ಇದು 58. ಇನ್ನು ಕೊನೆಯ ಬೆಲೆ 70 ಇದ್ದಾಗ 60. 70, 60 70, 60 ಅಂದರೆ ಇಲ್ಲಿ ಬರ್ತದೆ ನೋಡ್ರಿ. ಇದು 70, 60 ಬೆಲೆ. ಈ ಎಲ್ಲ ಬೆಲೆಗಳನ್ನು ಫ್ರೀಯಾಗಿ ಬಿಂದುಗಳನ್ನು ನಿಮ್ಮ ಪೆನ್ಸಿಲ್ನ ಸಹಾಯದಿಂದ ಸೇರಿಸ್ತಕ್ಕಂಥ ಕೆಲಸ ಮಾಡಿ. ಏನು ತಪ್ಪೈತಿ? 70, 60 ಇಲ್ಲಿ ಬರ್ತೈತಿಲ್ಲ, ಬಾಜು ಕೋತಾನದ ಸರಿ ಮಾಡೋಲ್ಲ. ಈಗ ಅದು ಕೆಳಗಿನ ನೇರ ತಪ್ತದ. ಅರೇ ಅದು ತಪ್ಪೈತೇನ? ನೀವು ಆಗಲೇ ಹೇಳೋದಿಲ್ಲ, ಯಾಕೆ ಸುಮ್ಮ ಕೂತೀರಿ? ನನ್ನ ಕೆಳಗಡೆ ಅದೇ ಲೈನ್ದಾಗ ಬಂದಂಗೆ ಅನ್ನಿಸ್ತಾ ಮೇಲೆ ವ್ಯತ್ಯಾಸ ಆಗ್ತದೆ. ಈಗ ಸರಿ ಮಾಡ್ತೀನಿ ನೋಡಿರಿ. 65, 58 ಅಲ್ಲ, 55, 58 ಎಷ್ಟನೇದು? 6ನೇ ಚೌಕ. ಹಾಂ, ಮತ್ತು ಕೆಳಗೆ ಬರ್ತದ ಕೈ ಬರೀ ಆ ಕಡೆ ಹೊಂಟತ್ಲೆ. ಯಾಕೋ ಇನ್ನೊಂದ್ಸಲ ನೋಡ್ರಿ, ಇದಲ್ಲ 65 ಇಲ್ಲಿ ನೋಡ್ರಿ. 65, 6ನೇದು ಹೌದಿಲ್ಲ. 65, 58 ನೆಕ್ಸ್ಟ್ 70, 70 ಲೈನ್ದಾಗ 70, 60 70, 60 ಇನ್ನು ಇದನ್ನು ಸೇರ್ಸಾಕತ್ತಿದ್ದು ಪೂರ್ಣ ಮಾಡೋಣ ನೋಡ್ರಿ. ಕೆಳಗಡೆ ನೇರ ಸರಿಯಾಗಿ ಗಮನಿಸಬೇಕು, ಬಿಂದುಗಳನ್ನೆಲ್ಲ ಗುರುತಿಸೋದಾಗೈತಿ. ಇದನ್ನು ಸ್ವಲ್ಪ ಸೇರಿಸ್ಬಿಟ್ರೆ ನಿಮ್ಮ ಪರಿಹಾರ ಪೂರ್ಣ ಆಯ್ತಲ್ಲಿ. ಸೊ ಪ್ರಮಾಣ ಅಷ್ಟು ಅಳಿಸೋದಾಯಿತು, ಮತ್ತೆ ಬರೀಬೇಕದನ್ನ. ಪ್ರಮಾಣ ಎಕ್ಸ್ ಅಕ್ಷ ನೋಡ್ರಿ, ಪ್ರತಿ 2 ಸೆಂಟಿಮೀಟರ್ ಅಂದರೆ 5 ತೊಗೊಂಡಿದ್ದೀರಿ. 2 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 5. ಆಮೇಲೆ ವಾಯ್ ಅಕ್ಷದ ಮೇಲೆ ಪ್ರತಿ 1 ಸೆಂಟಿಮೀಟರ್ ಅಂದರೆ 5 ತೊಗೊಂಡು. 1 ಸೆಂಟಿಮೀಟರ್ ಅಂದರೆ 5 ತೊಗೊಂಡಾಗ ಒಂದು ಬೆಲೆ ಗುರುತಿಸಿತ್ತು ಅಂದರೆ 2 ಅಡ್ಡಗೆರೆ ಜಂಪ್ ಆಗ್ಬೇಕು. ಡಬಲ್ ಮಾಡ್ಕೋಬೇಕು ಅದನ್ನು. ಸ್ವಲ್ಪ ಲಕ್ಷ ಇರಲಿ. ಏನಪ್ಪ? XX'YY' ಗುರುತಿಸಿಲ್ಲ, ಅದನ್ನು ಗುರುತಿಸ. ಇಲ್ಲಿ ಎಕ್ಸ್ ಬರೀರಿ, ಇಲ್ಲಿ ವಾಯ್ ಬರೀರಿ. ಮತ್ತೇನು ಉಳಿದೈತೆನ? ಏನಿಲ್ಲಲ್ಲ. ಸರಿ.